ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ ಕರ್ನಾಟಕ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ. ಹಾಲಿ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಪ್ರಧಾನವಾಗಿ ಕಾಂಗ್ರೆಸ್ ಪಕ್ಷ ತನ್ನ ಸಂಪುಟ ವಿಸ್ತರಣೆಯ ಸರ್ಕಸ್ಸನ್ನು ನಡೆಸಿದೆ. 6 ಸಚಿವರುಗಳಿಗೆ ಅವಕಾಶವನ್ನು ಕಲ್ಪಿಸೋದು ಕಾಂಗ್ರೆಸ್ಗೆ ಸಾಧ್ಯ ಇತ್ತು. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ 2 ಸಚಿವರನ್ನು ಕೈಬಿಡ್ತು. ಒಬ್ಬರು ರಮೇಶ್ ಜಾರಕಿಹೊಳಿ, ಮತ್ತೊಬ್ಬರು ಶಂಕರ್. ಇವರಿಬ್ಬರನ್ನು ಸಚಿವ ಸಂಪುಟದಿಂದ ಕೈಬಿಟ್ಟು 8 ಶಾಸಕರಿಗೆ ಸಚಿವರಾಗುವ ಅವಕಾಶವನ್ನು ಸೃಷ್ಟಿ ಮಾಡಿತ್ತು. ಇಂಥ ಪ್ರಕ್ರಿಯೆ ಒಳಗೆ ಕಾಂಗ್ರೆಸ್ ಅತ್ಯಂತ ಯೋಜಿತವಾದ ತಂತ್ರಗಾರಿಕೆಯನ್ನು ರೂಪಿಸಿದೆ. ನೋಡಿ, ಉತ್ತರ ಕರ್ನಾಟಕಕ್ಕೆ ಸಚಿವ ಸಂಪುಟದಲ್ಲಿ ಮಲತಾಯಿ ಧೋರಣೆಯನ್ನು ಪ್ರದರ್ಶಿಸಲಾಗುತ್ತಿದೆ ಎನ್ನುವ ಗಂಭೀರ ಆರೋಪವನ್ನು ಸರಿದೂಗಿಸುವ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷ ಹಾಲಿ ಸಚಿವ ಸಂಪುಟ ವಿಸ್ತರಣೆಯಲ್ಲಿ 8 ಶಾಸಕರಿಗೆ ಸಚಿವರಾಗುವ ಅವಕಾಶವನ್ನು ನೀಡಿ ಅದರಲ್ಲಿ 7 ಮಂದಿ ಶಾಸಕರಿಗೆ, ಉತ್ತರ ಕರ್ನಾಟಕದ ಈ ಶಾಸಕರಿಗೆ ಸಚಿವರಾಗುವ ಅವಕಾಶವನ್ನು ನೀಡಿದೆ. ಕೇವಲ ಒಬ್ಬನೇ ಒಬ್ಬ ಶಾಸಕ MTB ನಾಗರಾಜ್ ಅವರು ದಕ್ಷಿಣದಿಂದ ಸಚಿವ ಗಾದಿಗೇರಿದ್ದಾರೆ. ಅಂದರೆ ಉತ್ತರ ಕರ್ನಾಟಕದ ಬಗ್ಗೆ ರಾಜಕೀಯದ ಹೊಣೆಗಾರಿಕೆಗಳು, ಸವಲತ್ತುಗಳು, ಸಚಿವ ಪದವಿಗಳನ್ನು ನೀಡುವಾಗ ತಾರತಮ್ಯವನ್ನು ತೋರಲಾಗುತ್ತಿದೆ ಅನ್ನುವ ಆರೋಪವನ್ನು ಸಂಪೂರ್ಣವಾಗಿ ಅಳಿಸಿ ಹಾಕುವ ದೃಷ್ಟಿಯಿಂದ ಕಾಂಗ್ರೆಸ್ ಉತ್ತರ ಕರ್ನಾಟಕದ 7 ಮಂದಿ ಶಾಸಕರಿಗೆ ಸಚಿವ ಪದವಿಯನ್ನು ನೀಡಿದೆ. ಇದರ ಜೊತೆಗೆ ಕಾಂಗ್ರೆಸ್ ಇನ್ನೊಂದು ತಂತ್ರಗಾರಿಕೆಯನ್ನು ಮಾಡಿದೆ. ಅದೇನು ಅಂತಂದರೆ, 8 ಮಂದಿ ಶಾಸಕರಲ್ಲಿ ಮೇಲ್ವರ್ಗದ ಶಾಸಕರೊಬ್ಬರಿಗೆ ಮಾತ್ರ ಸಚಿವರಾಗುವ ಅವಕಾಶ ದೊರೆತಿದೆ, ಅದು MB ಪಾಟೀಲ್. ಅದನ್ನು ಹೊರತುಪಡಿಸಿದರೆ 2 ಕುರುಬರು, 2 ವಾಲ್ಮೀಕಿ ಸಮುದಾಯದವರು, 1 ಲಂಬಾಣಿ, 1 ಮಾದಿಗ, 1 ಮುಸ್ಲಿಂ, ಹೀಗೆ 7 ಅಹಿಂದ ಸಮುದಾಯದ ಶಾಸಕರಿಗೆ ಸಚಿವ ಪದವಿಯ ಅವಕಾಶವನ್ನು ಕಾಂಗ್ರೆಸ್ ಪಕ್ಷ ದೊರಕಿಸಿಕೊಟ್ಟಿದೆ. ಈ ಮೂಲಕ ಉತ್ತರ ಕರ್ನಾಟಕದ ಶಾಸಕರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವ ಆರೋಪವನ್ನು ಸರಿಪಡಿಸುವ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡಿದೆ. ಅದರ ಜೊತೆಗೆ ತನ್ನ ಪರಂಪರಾಗತ ಮತ ಬ್ಯಾಂಕ್ ಅಹಿಂದ ಸಮುದಾಯದವರಿಗೆ ಸಚಿವ ಪದವಿಯನ್ನು ಕೊಡುವುದರ ಮೂಲಕ ಅವರನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗುವ ತಂತ್ರಗಾರಿಕೆಯನ್ನು ಕಾಂಗ್ರೆಸ್ ಮಾಡಿದೆ. ನೋಡಿ, ಇದರ ಜೊತೆಗೆ ಕಾಂಗ್ರೆಸ್ ಸರ್ಪ್ರೈಸ್ ಆಗಿ ಇನ್ನೊಂದು ಕೆಲಸವನ್ನು ಏನು ಮಾಡಿದೆ ಅಂತಂದರೆ, 18 ಶಾಸಕರಿಗೆ ಅವರು ಒಪ್ಪಲಿ ಬಿಡ್ಲಿ ನಿಗಮ ಮಂಡಳಿಯ ಅಧ್ಯಕ್ಷತೆಯನ್ನು ದಯಪಾಲಿಸಿದೆ. 8 ಶಾಸಕರಿಗೆ ಸಂಸದೀಯ ಕಾರ್ಯದರ್ಶಿಯ ಅವಕಾಶವನ್ನು ನೀಡಿದೆ. ಅಂದರೆ ವಿಧಾನಸಭೆಯಲ್ಲಿರುವ 79 ಶಾಸಕರಲ್ಲಿ ಹೆಚ್ಚು ಕಡಿಮೆ 60 ಹೆಚ್ಚು ಶಾಸಕರಿಗೆ ಸಚಿವ ಪದವಿ ಇಲ್ಲವೇ ಸಂಸದೀಯ ಕಾರ್ಯದರ್ಶಿ ಹುದ್ದೆ, ಅದು ತಪ್ಪಿದರೆ ನಿಗಮ ಮಂಡಳಿಗಳ ಅಧ್ಯಕ್ಷತೆಯನ್ನು ನೀಡಿದೆ. ಅಂದರೆ ಕಾಂಗ್ರೆಸ್ಸಲ್ಲಿ ಇನ್ನು ಉಳ್ಕೊಂಡವರೆಷ್ಟು? 18-19 ಶಾಸಕರು ಮಾತ್ರ ಅವಕಾಶ ವಂಚಿತರು. ಇಂತಹ ತಂತ್ರಗಾರಿಕೆಯನ್ನು ನೇಯುವ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಹಿರಿಯಣ್ಣನ ಅಧಿಪತ್ಯವನ್ನು ಚಲಾಯಿಸಿದೆ. ಹಿರಿಯಣ್ಣನ ಅಧಿಪತ್ಯ ಚಲಾಯಿಸದು ಅಂದರೆ ಏನು? ನೋಡಿ, 2018 ವಿಧಾನಸಭಾ ಚುನಾವಣೆಯ ಫಲಿತಾಂಶ ಪ್ರಕಟ ಆದ ತಕ್ಷಣ ಕಾಂಗ್ರೆಸ್ ಸಂಪೂರ್ಣವಾಗಿ JDS ಸರೆಂಡರ್ ಆಗಿತ್ತು. ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಅಂತ ಘೋಷಿಸಿತ್ತು. ಜೊತೆಗೆ 5 ವರ್ಷಗಳ ಅವಧಿಗೆ JDSನ ಕುಮಾರಸ್ವಾಮಿಯವರೇ ಮುಖ್ಯಮಂತ್ರಿ ಅಂತ ಘೋಷಣೆಯನ್ನು ಮಾಡಿತ್ತು. ಇಂಥ ಘೋಷಣೆಯನ್ನು ಮಾಡಿದ ಕಾಂಗ್ರೆಸ್ ಈಗ ತನ್ನ ಚಾಳಿಯನ್ನು ಪ್ರದರ್ಶನ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೆ, ಕಾಂಗ್ರೆಸ್ ಯಾವುದೇ ಸಂದರ್ಭದಲ್ಲಿ ನಂಬಿಕೆಗೆ ಅರ್ಹವಾದ ಪಕ್ಷ ಅಲ್ಲವೇ ಅಲ್ಲ. ಇದು ಗೆದ್ದರೆ ಜುಟ್ಟನ್ನು ಹಿಡಿಯುತ್ತೆ, ಬಿದ್ದರೆ ಕಾಲನ್ನು ಹಿಡಿಯುತ್ತೆ ಅನ್ನೋದು ನಾನು ಅನೇಕ ಸಂದರ್ಭಗಳಲ್ಲಿ ಪ್ರಸ್ತಾಪ ಮಾಡಿದಂತಹ ಕಾಂಗ್ರೆಸ್ನ ಕೆಟ್ಟ ಚಾಳಿಯ ಮಾಹಿತಿಯಾಗಿತ್ತು. ಅದರಂತೆ ನೋಡಿ, ಕಾಂಗ್ರೆಸ್ ಉತ್ತರ ಭಾರತದ 3 ರಾಜ್ಯಗಳಲ್ಲಿ
ರಾಜಸ್ಥಾನ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದಲ್ಲಿ ಗೆಲುವು ಸಾಧಿಸಿದ ನಂತರ ಜೆ ಡಿ ಎಸ್ ಮೇಲೆ ಚಾಟಿಯನ್ನ ಬೀಸೋದಕ್ಕೆ ಪ್ರಾರಂಭ ಮಾಡಿದೆ. ಅದೇನ್ ಮಾಡಿದೆ ಕಾಂಗ್ರೆಸ್ ಚಾಟಿ ಬೀಸುವಂತಹ ಕೆಲಸವನ್ನ ನೋಡಿ, ಸಚಿವ ಸಂಪುಟ ವಿಸ್ತರಣೆಯ ಜೊತೆಗೆ ನಿಗಮ ಮತ್ತು ಮಂಡಳಿಗಳಿಗೆ 18 ಶಾಸಕರಿಗೆ ಅಧ್ಯಕ್ಷರಾಗುವ ಅವಕಾಶವನ್ನ ನೀಡಿದೆ. ಇಂಥದೊಂದು ನಿರ್ಧಾರವನ್ನ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಜೆ ಡಿ ಎಸ್ ಜೊತೆ ಯಾವುದೇ ಮಾತುಕತೆಯನ್ನ ನಡೆಸಿಲ್ಲ, ಎಲ್ಲ ತೀರ್ಮಾನಗಳನ್ನು ಏಕಪಕ್ಷೀಯವಾಗಿ ಕೈಗೊಂಡಿದೆ. ಜೊತೆಗೆ ನಿಗಮ ಮಂಡಳಿಗಳ ಅನೇಕ ಪ್ರಮುಖ ಹುದ್ದೆಗಳನ್ನು ನಿದರ್ಶನಕ್ಕೆ ಹೇಳಬೇಕು ಅಂತ ಅಂದ್ರೆ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಮಾಲಿನ್ಯ ನಿಯಂತ್ರಣ ಮಂಡಳಿ, ಕರ್ನಾಟಕ ಒಳಚರಂಡಿ ಮತ್ತು ನೀರಾವರಿ ನಿಗಮ, ಕರ್ನಾಟಕ ಬಂಡವಾಳ ಅಭಿವೃದ್ಧಿ ನಿಗಮ, ಹೀಗೆ ಅನೇಕ ನಿಗಮಗಳನ್ನು ಕಾಂಗ್ರೆಸ್ ಪಕ್ಷ ಜೆ ಡಿ ಎಸ್ ಜೊತೆ ಯಾವುದೇ ಸಮಾಲೋಚನೆಯನ್ನ ಮಾಡದೆ ತನ್ನ ಶಾಸಕರಿಗೆ ಅವಕಾಶವನ್ನು ಕಲ್ಪಿಸಿದೆ. ಇದು ಜೆ ಡಿ ಎಸ್ ನಾಯಕತ್ವದ ಅಸಮಾಧಾನಕ್ಕೆ ಕಾರಣ ಆಗಿದೆ. ಸಚಿವ ಸಂಪುಟ ವಿಸ್ತರಣೆಗೊಂಡ ದಿನವೇ ಜಾತ್ಯತೀತ ಜನತಾದಳದ ಅಧಿನಾಯಕ ದೇವೇಗೌಡರು ಮತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಸುದೀರ್ಘ 2 ಗಂಟೆಗಳ ಸಮಾಲೋಚನೆಯನ್ನು ನಡೆಸಿ ಕಾಂಗ್ರೆಸ್ ಪಕ್ಷ ತನ್ನ ಬಾಲವನ್ನ ಬಿಚ್ಚೋದಕ್ಕೆ ಪ್ರಾರಂಭ ಮಾಡಿದೆ, ಅದಕ್ಕೆ ಪೂರಕವಾಗಿ ತಮ್ಮ ತಂತ್ರಗಾರಿಕೆಯನ್ನ ಪ್ರಾರಂಭ ಮಾಡಬೇಕು ಅನ್ನುವ ಲೆಕ್ಕಾಚಾರವನ್ನು ಹಾಕಿದರು. ನೋಡಿ, ಆ ಮಾತುಕತೆ ಸಮಾಲೋಚನೆಯ ನಂತರ ಕುಮಾರಸ್ವಾಮಿಯವರು ಒಂದು ರೀತಿ ಪರೋಕ್ಷವಾಗಿ ಕಾಂಗ್ರೆಸ್ ನಾಯಕತ್ವದ ವಿರುದ್ಧ ಬಂಡಾಯವನ್ನ ಸಾರಿದರು. ಅವರು ಈ ಸಮಾಲೋಚನೆಯ ನಂತರ, ಅಂದ್ರೆ ದೇವೇಗೌಡ ಕುಮಾರಸ್ವಾಮಿಯವರ ಸಮಾಲೋಚನೆಯ ನಂತರ ಕುಮಾರಸ್ವಾಮಿಯವರು ಒಂದು ಮಾತನ್ನ ಹೇಳಿದ್ರು. ನೋಡಿ, ಮೈತ್ರಿ ಸರ್ಕಾರ ನಡೆಸುವುದು ಅಂತ ಅಂದ್ರೆ ತಂತಿಯ ಮೇಲೆ ನಡೆದಂತೆ ಒಂದು ಮಾತನ್ನ ಹೇಳಿದ್ರು. ಎರಡನೆಯ ಮಾತು, ಸಿದ್ದರಾಮಯ್ಯನವರು ಸಚಿವ ಸಂಪುಟ ವಿಸ್ತರಣೆಯಲ್ಲಿ ತಮ್ಮದೇ ಆದ ತಂತ್ರಗಾರಿಕೆಯನ್ನ ಮಾಡಿ ಜೆ ಡಿ ಎಸ್ ಅನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅನ್ನುವ ಪ್ರಶ್ನೆಗೆ, ಇಲ್ಲಿ ವ್ಯಕ್ತಿಯೊಬ್ಬ ಮಾಡುವ ತಂತ್ರಗಾರಿಕೆಗಳು ಪ್ರಧಾನ ಆಗೋದಿಲ್ಲ, ಎಲ್ಲವನ್ನ ನೋಡೋದಕ್ಕೆ, ಎಲ್ಲವನ್ನ ನಿರ್ಧರಿಸೋದಕ್ಕೆ ಮೇಲೆ ದೇವರು ಅಂತ ಒಬ್ಬ ಇದ್ದಾನೆ, ದೇವರು ಏನು ನಿರ್ಧಾರವನ್ನ ಮಾಡುತ್ತೋ ಅದರಂತೆ ಎಲ್ಲವೂ ನಡೆಯುತ್ತೆ ಅನ್ನುವ ಮಾತನ್ನ ಹೇಳಿದರು. ಅದರ ಜೊತೆಗೆ ಇನ್ನೊಂದು ಮಹತ್ವದ ಅಂಶವನ್ನ ಕುಮಾರಸ್ವಾಮಿಯವರು ಸ್ಫೋಟಿಸಿದ್ರು. ಅದನ್ನ ಯಾವುದೇ ಮಾಧ್ಯಮ ಗಂಭೀರವಾಗಿ ಪರಿಗಣಿಸದಂತೆ ಕಾಣ್ತಾ ಇಲ್ಲ. ನೋಡಿ, ಸಿದ್ದರಾಮಯ್ಯನವರ ಆಡಳಿತಾವಧಿಯಲ್ಲಿ ಇನ್ನೇನು ಅವರ ಸರ್ಕಾರದ ಅವಧಿ ಅಂತ್ಯಗೊಳ್ಳುತ್ತೆ ಅನ್ನುವಾಗ ಸುಮಾರು 1,20,000 ಕೋಟಿ ರೂಪಾಯಿಗಳ ನೀರಾವರಿ ಯೋಜನೆಗಳನ್ನ ಟೆಂಡರ್ ಕರೆಯದೆ ಸಿದ್ದರಾಮಯ್ಯನವರು ಪ್ರಕಟಿಸಿದ್ದಾರೆ. ಈ ಯೋಜನೆಗಳಿಗೆ ಅವರು ಇಲ್ಲಿಯವರೆಗೆ ಬಿಡುಗಡೆ ಮಾಡಿರುವ ಹಣ ಕೇವಲ 16,000 ಕೋಟಿ ರೂಪಾಯಿಗಳು ಮಾತ್ರ. ಉಳಿದ ಹಣವನ್ನು ನಮ್ಮ ಸರ್ಕಾರ ಬಿಡುಗಡೆ ಮಾಡಬೇಕಾಗಿತ್ತು. ಹಾಗಾದರೆ ಅಷ್ಟೊಂದು ತರಾತುರಿಯಲ್ಲಿ 1,20,000 ಕೋಟಿ ರೂಪಾಯಿಗಳ ನೀರಾವರಿ ಯೋಜನೆಯನ್ನು ಸಿದ್ದರಾಮಯ್ಯನವರ ಸರ್ಕಾರ ಏಕೆ ಪ್ರಕಟಿಸಬೇಕಾಗಿತ್ತು ಅನ್ನುವ ಪ್ರಶ್ನೆಯನ್ನು ಕುಮಾರಸ್ವಾಮಿ ಅವರು ಕೇಳಿದ್ದಾರೆ. ಆದರೆ ಇದರ ಅರ್ಥ ಏನು? ಇದರ ಅರ್ಥ ಕುಮಾರಸ್ವಾಮಿಯವರು ಈಗ ಇನ್ನೂ ಮೌನವಾಗಿ ಕುಳಿತುಕೊಳ್ಳುವ ಸಾಧ್ಯತೆಗಳು ಕಡಿಮೆ. ಕಾಂಗ್ರೆಸ್ ಪಕ್ಷ ತನ್ನ ಒನಪ್ಮೆನ್ಶಿಪ್, ಅಂದರೆ ಪ್ರಭುತ್ವವನ್ನು, ಬಾಸಿಸಮನ್ನು ಪ್ರದರ್ಶನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಕುಮಾರಸ್ವಾಮಿಯವರು ಅದಕ್ಕೆ ತದ್ವಿರುದ್ಧವಾಗಿ ತಮ್ಮ ತಂತ್ರಗಾರಿಕೆಯನ್ನು ಪ್ರಯೋಗ ಮಾಡದೆ ಬಿಡೋದಿಲ್ಲ ಅನ್ನೋದಕ್ಕೆ ಈ 1,20,000 ಕೋಟಿ ರೂಪಾಯಿಗಳ ಅನುದಾನವನ್ನು ನೀರಾವರಿ ಯೋಜನೆಗಳಿಗೆ ಬಿಡುಗಡೆ ಮಾಡಿರೋದು, ಅದರ ಹಿಂದಿರುವ ಭ್ರಷ್ಟಾಚಾರದ ಸಮಗ್ರ ವಿವರವನ್ನು ಕರ್ನಾಟಕದ ಜನತೆಯ ಮುಂದೆ ಅವರು ಇಡುವ ಸಾಧ್ಯತೆ ಇದೆ. ಅಂದರೆ ಅದರ ಅರ್ಥ, ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮೈತ್ರಿಕೂಟದಲ್ಲಿ ದೊಡ್ಡದಾದ ಬಿರುಕು ಬಿಟ್ಟಿದೆ ಅನ್ನೋದು ಸ್ಪಷ್ಟವಾಗಿ ಗೋಚರಿಸುತ್ತೆ. ಈಗ ಸಚಿವ ಸಂಪುಟ ವಿಸ್ತರಣೆಯಿಂದ ಮೇಲ್ನೋಟಕ್ಕೆ ಗೋಚರಿಸ್ತಾ ಇರೋದು ಕಾಂಗ್ರೆಸ್ ಪಕ್ಷದಲ್ಲಿರುವ ಭಿನ್ನ ಮತ. ರಮೇಶ್ ಜಾರಕಿಹೊಳಿ ಅವರ ಜೊತೆಯಲ್ಲಿ 10-15 ಶಾಸಕರು, ಸಾಧ್ಯವಾದರೆ
ಇಪ್ಪತ್ತು ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆಯನ್ನು ನೀಡಿ, ಶಾಸಕತ್ವಕ್ಕೆ ರಾಜೀನಾಮೆಯನ್ನು ನೀಡಿ ಭಾರತೀಯ ಜನತಾ ಪಕ್ಷ ಸೇರುವ ಸಾಧ್ಯತೆ ಇದೆ. ಇದರ ಜೊತೆಗೆ ಈ ಶಾಸಕರು ರಾಜೀನಾಮೆಯನ್ನು ನೀಡಿದರೆ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಅಲ್ಪಮತಕ್ಕೆ ಕುಸಿದು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರುವ ಸಾಧ್ಯತೆ ಇದೆ ಅನ್ನುವ ಮಾತುಗಳು ಈಗ ವ್ಯಾಪಕವಾಗಿ ಕೇಳಿಬರ್ತಾ ಇದೆ. ಆದರೆ ಇಂಥ ಮಾತುಗಳ ನಡುವೆ, ಕಾಂಗ್ರೆಸ್ನ ಇಂಥ ಭಿನ್ನಮತದ ನಡುವೆ JDS ಅತೃಪ್ತಿ ಅಸಮಾಧಾನವನ್ನು ವ್ಯಕ್ತಪಡಿಸಿರೋದಿದೆಯಲ್ಲ, ಇಟ್ ಈಸ್ ವೆರಿ ಸಿಗ್ನಿಫಿಕೆಂಟ್. ಇದನ್ನ ಯಾರೂ ಗಮನಿಸ್ತಾ ಇಲ್ಲ. ಕುಮಾರಸ್ವಾಮಿ ಅವರು ದೊಡ್ಡ ಪ್ರಮಾಣದಲ್ಲಿ ತಮ್ಮ ಅತೃಪ್ತಿಯನ್ನು ಆಸ್ಫೋಟಿಸಿದ್ದಾರೆ. ಒಂದು ವೇಳೆ ಈ ಅತೃಪ್ತಿ ಬಾಯ್ಲಿಂಗ್ ಪಾಯಿಂಟ್ ರೀಚ್ ಆದರೆ ಈ ಸರ್ಕಾರದ ಅಸ್ತಿತ್ವಕ್ಕೆ ಕಾಂಗ್ರೆಸ್ ಭಿನ್ನಮತೀಯರಿಂದ ತೊಂದರೆ ಅಲ್ಲ, ಈ ಸರ್ಕಾರದ ಅಸ್ತಿತ್ವಕ್ಕೆ JDSನಿಂದಲೇ ತೊಂದರೆ ಆಗಬಹುದು. ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಅನೇಕ ರೀತಿಯ ರಾಜಕೀಯ ಘಟನಾವಳಿಗಳು ಜರುಗುವ ಸಾಧ್ಯತೆ ಇದೆ. ಸ್ನೇಹಿತರೆ, ಇಂಥ ಅನೇಕ ರೋಚಕ ಘಟನಾವಳಿಗಳ ಕುರಿತ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.